ಹಲೋ ಎಲ್ರಿಗೂ ನಮಸ್ತೆ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗಾದರೆ ಇವತ್ತು ಮತ್ತೊಂದು ಕ್ವಶನ್ ನೋಡೋಣ ಏನಿದೆ ನೋಡಿ ಇಸ್ ಎ ಮಿಕ್ಚರ್ ಆಫ್ ದೀಸ್ ಟೂ ಆಸಿಡ್ಸ್ ಅಂತ ಕರ್ಕೊಳ್ತಾನೆ ಅಕ್ಷು ಅಂತಕ್ಕಂಥದ್ದು ಒಂದು ಮಿಕ್ಚರು ಹಾಗಾದರೆ ಯಾವ ಒಂದು ಎರಡು ಟೂ ಆಸಿಡ್ಸ್ ಇಂದ ಯಾವುದರಿಂದ ಮೆಡಪ್ ಆಗಿದೆ ಹಾಗಾದರೆ ಅಕ್ವರೇಜಿಯ ಅಕ್ವರೇಜನ ಇನ್ನೊಂದು ಹೆಸರು ಅಂತ ಕರ್ಕೊಳ್ತೀವಿ ಅದನ್ನು ರಾಯಲ್ ವಾಟರ್ ಅಂತ ಕರ್ಕೊಳ್ತೀವಿ ರಾಯಲ್ ವಾಟರ್ ಅಂತ ಕರ್ಕೊಳ್ತೀವಿ ಅಕ್ವರಿಜನ ಏನಿದು ಅಕ್ವೆರಿಜಿಯಾ ಅಂತಂದರೆ ಫಾರ್ ಎಕ್ಸಾಂಪಲ್ ಹೆಚ್ ಸಿ ಎಲ್ ಆ್ಯಂಡ್ ಹೆಚ್ ಎನ್ ಓ ತ್ರೀ ದಟ್ ಇಸ್ ಕಡೆ ನೈಟ್ರಿಕೆ ಹೆಚ್ ಎಲ್ ಊದ್ರಿ ಮೀನ್ಸ್ ನೈಟ್ರಿಕ್ ಆಸಿಡ್ ಹೆಚ್ ಎಲ್ ಮೀನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದನ್ನ ಎರಡು ಕಾಂಬಿನೇಷನ್ ಏನಂತ ಕರ್ಕೊಳ್ತೀವಿ ಅಕ್ವೇರಿಜಿಯಾ ಅಂತ ಕರ್ಕೊಳ್ತೀವಿ ಬರೀ ಕಾಂಬಿನೇಷನ್ ಅಲ್ಲ ಅದನ್ನ ಏನ್ಮಾಡ್ತಾರೆ ಇಂತಿಷ್ಟೇ ಅಂತ ಅಂದ್ಬಿಟ್ಟು ರೇಷೋ ಮಾಡ್ತಾರೆ ಆ ರೇಷೋ ಎಷ್ಟಪ್ಪ ಅಂದ್ರೆ ಹೆಚ್ ಎಲ್ನ ತ್ರೀ ಇಷ್ಟು ರೇ ತ್ರೀ ತ್ರೀ ಒಂದು ರೇಷದೊಳಗೆ ಹಾಕಿದರೆ ಹೆಚ್ಚಿನ ಹೋತ್ರಿನ ಒನ್ ಇಷ್ಟು ತ್ರೀ ಇಷ್ಟು ಒನ್ ರೇಷೆದೊಳಗೆ ಎರಡನ್ನು ಹಾಕ್ತಾರೆ ಆ ಒಂದು ಕಂಡೀಷನ್ಗೆ ಅಕ್ವೆರೇರಿಜಿಯಾ ಅಂತ ಕರೀತಾರೆ ಏನು ರೀ ಇದು ಅಕ್ವೆರೇಜಿಯಾ ಅಂದರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಅಕ್ವರೇಜಿಯಾ ನಾವು ಏನಾದರೂ ಗೋಲ್ಡನ್ನ ಪ್ಲಾಟಿನಮ್ನ ಹೈಲಿ ಏನಾದರೂ ಡಿಸಾಲ್ವ್ ಮಾಡಬೇಕಿತ್ತಪ್ಪ ಅಂದರೆ ಈ ಸಬ್ಸ್ಟೆನ್ಸನ್ನ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ ಅಕ್ವೆರೇಜಿಯಾ ಅಂತಕ್ಕಂಥ ಕೆಮಿಕಲ್ನ ಯೂಸ್ ಮಾಡ್ತಾರೆ ಇಟ್ ಈಸ್ ದ ಹೈಲಿ ಕೊರೋಸಿವ್ ಇನ್ ನೇಚರ್ ಅಂತ ಕೇಳ್ತಾನೆ ಯಾವುದು ಅಕ್ವೆರೇಜಿಯಾ ಎ ಹೈಲಿ ಕೊರೋಸಿವ್ ಇನ್ ನೇಚರ್ ಕೊರೋಸಿವ್ ಮೀನ್ಸ್ ದಟ್ ಇಸ್ ಕಡೆ ಕೊರೋಸಿವ್ ಅಂತ ಕರ್ಕೊಳ್ತೀವಿ ಆ್ಯಂಡ್ ದೆನ್ ಆಲ್ಸೋ ಡಿಸಾಲ್ವ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಅಂತ ತುಂಬ ಕಾಸ್ಟ್ಲಿ ಅಷ್ಟು ಇವು ಗೋಲ್ಡ್ ಆ್ಯಂಡ್ ದೆನ್ ಪ್ಲಾಟಿನಮ ಅಂತಕ್ಕಂಥದ್ದು ತುಂಬ ಕಾಸ್ಟ್ಲಿ ಎಷ್ಟು ಓಕೆ ಅಕ್ವೆರಿಜಾ ಅಂದ್ರೆ ಗೊತ್ತಾಯ್ತಲ್ಲ ದಟ್ ಇಸ್ ಅ ಮಿಕ್ಚರ್ ಆಫ್ ಹೆಚ್ ಎಲ್ ಆ್ಯಂಡ್ ದೆನ್ ಹೆಚ್ ಎನ್ ತ್ರೀ ಓತ್ರಿ ದ ನಾಟ್ಸ್ ದ ನಾಡ್ದ ಮಿಕ್ಚರ್ ಆಫ್ ಹೆಚ್ ಎಲ್ ಅಂಡ್ ಹೆಚ್ ಎನ್ ಓ ತ್ರೀ ಇನ್ ದ ರೇಷಿಯೋ ಆಫ್ ಥ್ರೀ ಇಷ್ಟು ಒನ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್